ದರ್ಪಣಗಳಿಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಬಿಡಿಸಿದ್ವಿ. ಈಗ ಮತ್ತೊಂದು ಲೆಕ್ಕ ಇದೆ, ಏನಪ್ಪ ಅಂದ್ರೆ 4 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನ, ಹಂಗಾದ್ರೆ ವಸ್ತುವಿನ ಗಾತ್ರವನ್ನು ಕೊಟ್ಟಿದ್ದಾರೆ ಅಥವಾ ಎತ್ತರವನ್ನು ಕೊಟ್ಟಿದ್ದಾರೆ, ಎಷ್ಟಿದೆ ಅಂದ್ರೆ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ವಸ್ತುವನ್ನ 15 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವ, ಸಂಗಮ ದೂರ ಎಷ್ಟಿದೆ 15 ಸೆಂಟಿಮೀಟರ್ ಇದೆ, ಹೌದಾ, ನಿಮ್ನ ದರ್ಪಣ ಅಂತ. ಹಂಗಾದ್ರೆ ನಿಮ್ನ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಬಗ್ಗೆ ಹೇಳಿದೀನಿ. ಯಾವ ಬದಿ ವಸ್ತು ಇಡ್ತೀವಲ್ಲ ಆ ಬದಿಗಿನ ಪ್ರತಿಬಿಂಬ ಉಂಟಾಗ್ತದೆ, ಆ ಬದಿಗಿನ ಏನಾಗ್ತದೆ ಪ್ರತಿಬಿಂಬ ಉಂಟಾಗ್ತದೆ. ಹಂಗಾದ್ರೆ ಸತ್ಯ ಪ್ರತಿಬಿಂಬಗಳು ಉಂಟಾಗ್ತವ, ಅದಕ್ಕೆ ಸಂಗಮ ದೂರ ಮೈನಸ್. ಆ ಕಡೆ ದರ್ಪಣದ ಹಿಂಬದಿ ಉಂಟಾಗ್ತಿದ್ರೆ ಪ್ಲಸ್, ಆದ್ರೆ ಕಾರ್ಟೇಶಿಯನ್ ನಿಯಮದ ಪ್ರಕಾರ ಏನು ಎಫ್ ಏನಾಗ್ತದೆ ಇಲ್ಲಿ ಮೈನಸ್ ಆಗ್ತದೆ. ಈಗ ವಸ್ತುವನ್ನ ಎಲ್ಲಿಟ್ಟಿದಾರಪ್ಪ ಅಂದ್ರೆ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಿದ್ದಾರೆ. ಹಂಗಾದ್ರೆ ಸಾರಿ ವೆರಿ ಸಾರಿ, ಯು ಇಸ್ ಈಕ್ವಲ್ ಟು -25 ಸೆಂಟಿಮೀಟರ್ ವಸ್ತು ದೂರ ಯಾವತ್ತು ಮೈನಸ್. ನೆಕ್ಸ್ಟ್ ಪ್ರತಿಬಿಂಬದ ದೂರವನ್ನ ಮತ್ತೆ ಸೇಮ್ ಹಿಂದಿನ ಲೆಕ್ಕತ್ತರ ಪ್ರತಿಬಿಂಬದ ದೂರವನ್ನ ಕಂಡುಹಿಡಿದ್ರೆ ಅಂತ ಹೇಳಿದ್ದಾರೆ. ಆಮೇಲೆ ವರ್ಧನೆ ಎಂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಂ ಇಸ್ ಈಕ್ವಲ್ ಟು ಕ್ವಶನ್, ವರ್ಧನೆಯನ್ನ ಕಂಡುಹಿಡಿಯಬೇಕು ಮತ್ತು ಪ್ರತಿಬಿಂಬದ ಸ್ವಭಾವ ಗಾತ್ರವನ್ನ ಏನ್ ಮಾಡ್ಬೇಕಂದ್ರೆ ಲೆಕ್ಕಿಸಬೇಕು. ಹಂಗಾದ್ರೆ ವೆರಿ ಸಿಂಪಲ್ ಆದಂತ ಫಾರ್ಮುಲಾ, ಫಾರ್ಮುಲಾ ಏನ್ಪಾ ಅಂದ್ರೆ ಮತ್ತೆ ಏನ್ಪಾ ಅಂದ್ರೆ 1/v + 1/u = 1/f ಇದೆ, ಇದನ್ನ ಅಲ್ಟರ್ ಮಾಡ್ಕೋತೀವಿ. ಹಂಗಾದ್ರೆ 1/v = 1/f ಪ್ಲಸ್ ಇದ್ ಬ್ರಾಕೆಟ್ ಹೋದ್ರೆ ಮೈನಸ್ ಆಗ್ತದೆ 1/u. ಹಾಗಾದ್ರೆ ಬೆಲೆ ತುಂಬಾ ಹೋಗೋಣ. 1/v = 1/f. 1/f ಎಷ್ಟಿದೆ -15 ಸೆಂಟಿಮೀಟರ್. -15 ಸೆಂಟಿಮೀಟರ್ ಮೈನಸ್ 1/u ಎಷ್ಟಿದೆ 1/u 25 ಸೆಂಟಿಮೀಟರ್ ಇದೆ, -25 ಸೆಂಟಿಮೀಟರ್. ಹಾಗಾದ್ರೆ ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ 1/25 ಸೆಂಟಿಮೀಟರ್, ಹೌದಾ. ಹಾಗಾದ್ರೆ ಹಂಗಾದ್ರೆ 1/v = ಹೌದಾ ಏನ್ಪಾ ಅಂದ್ರೆ 15 25 ಎಲ್ಸಿಎಂ ನೋಡೋದಾದ್ರೆ, ಯಾವುದು 15 ಮತ್ತು 25 ಎಲ್ಸಿಎಂ ನೋಡೋದಾದ್ರೆ 5 3 5 5 ಹೌದಾ 5 1 3 1 ಹಂಗಂದ್ರೆ 5 5 25 25 3 75 ಎಲ್ಸಿಎಂ ಎಷ್ಟುಪಾ ಅಂದ್ರೆ 75 ಎಲ್ಸಿಎಂ ಎಷ್ಟು 75 ಹಂಗಾದ್ರೆ ಏನ್ಪಾ ಅಂದ್ರೆ 15 ಎಷ್ಟು 75 15 5 -5 ಹೌದಾ ಪ್ಲಸ್ -5 ಪ್ಲಸ್ 25 3 25 3 ಹಾಗಾದ್ರೆ 1/v = -5 + 3 ಎಷ್ಟು ಉಳಿತು -2 ಡಿವೈಡೆಡ್ ಬೈ 75. ಹಾಗಾದ್ರೆ ರೆಸಿಪ್ರೋಕಲ್ ಮಾಡ್ತೀವಿ, ವೃತ್ಕ್ರಮಕ್ಕೆ ಒಳಪಡಿಸ್ತೀವಿ. ವೃತ್ಕ್ರಮಕ್ಕೆ ಒಳಪಡಿಸಿದಾಗ v = 75 - 2 ಆಗ್ತದೆ, 75 - 2 ಆಗ್ತದೆ. ಹಂಗಾದ್ರೆ 2 1 37.5 ಹಂಗಾದ್ರೆ v = -37.5 cm. v = 37.5 cm. ಹಂಗಾದ್ರೆ ಇನ್ನು ವರ್ಧನೆಯನ್ನು ಕಂಡುಹಿಡಬೇಕು, ಯಾಕೆ ಎಂ ಕಂಡುಹಿಡಿ ಅಂತ ಹೇಳಿದ್ದಾರೆ, ಹೌದಾ. m = -v/u ಹಂಗಾದ್ರೆ ಇಲ್ಲಿ ವಸ್ತುವಿನ ಎತ್ತರನು ಕೊಟ್ಟಿದ್ದಾರೆ, ವಸ್ತುವಿನ ಎತ್ತರನು ಕೊಟ್ಟಿದ್ದಾರೆ. ಹಂಗಾದ್ರೆ ಫಾರ್ಮುಲಾ ಇಷ್ಟೇ ತೊಂದ್ರೆ ಸಲ್ಲ, ಫುಲ್ ಫಾರ್ಮುಲಾ ತಗೋಬೇಕು. ಏನ್ಪಾ ಅಂದ್ರೆ h'(h)-v/u ಈ ಫಾರ್ಮುಲಾ ತಗೋಬೇಕಾಗ್ತದೆ. ಹಂಗಲ್ಲ, ಈ ಫಾರ್ಮುಲಾ ತಗೊಂಡಾಗ ವರ್ಧನೆಯನ್ನು ಕಂಡುಹಿಡಿದೀವಿ. ಯಾವ್ದು ಪ್ರತಿಬಿಂಬ, ವಸ್ತುವಿನ ಎತ್ತರವನ್ನು ಕೊಟ್ಟಿದ್ದಾರೆ, ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಬೇಕಾಗಿದೆ. ಹಂಗಾದ್ರೆ h'(h)-, ಈ h ಇದ್ದದ್ದು ನ್ಯೂಮರೇಟರ್ ಹೋಗ್ತದೆ, ನ್ಯೂಮರೇಟರ್ ಹೋದಾಗ h'v = h'v/u. ಈ ಎಚ್ ಇದ್ದು ನ್ಯೂಮರೇಟರ್ ಹೋದ್ರೆ ಏನು ಎಚ್ ವಸ್ತು ಎತ್ತರ, ವಸ್ತು ಎತ್ತರ ವಿ, ಆಮೇಲೆ ಡಿವೈಡೆಡ್ ಬೈ ಯು. ಹಾಗಾದ್ರೆ h'(h)-, ಹೌದಾ ಎಚ್ ಎಷ್ಟಿದೆ, ಎಚ್ 4 ಸೆಂಟಿಮೀಟರ್ ಇದೆ, ಎಷ್ಟಿದೆ 4 ಸೆಂಟಿಮೀಟರ್ ಇದೆ. ಇಂಟು ವಿ ಎಷ್ಟಿದೆ, ವಿ -37.5 ಸೆಂಟಿಮೀಟರ್ ಇದೆ, ಹೌದಾ. ಹಾಗಾದ್ರೆ ಡಿವೈಡೆಡ್ ಬೈ ಯು ಎಷ್ಟಿದೆ, -25 ಸೆಂಟಿಮೀಟರ್ ಇದೆ, -25 ಸೆಂಟಿಮೀಟರ್. ಸರ್ ಸರ್ 37.5 × 4 ಹೌದಾ, ನಿಮ್ ಕ್ಯಾಲ್ಕುಲೇಷನ್ ಒಂದ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇತ್ತಂದ್ರೆ ಇದನ್ನ ಏನ್ ಮಾಡಿದ್ರೆ 375 × 4 ಮಾಡ್ಕೊಡ್ರಿ. 375 × 4 ಏನಾಗ್ತದ್ರೆ 1500 ಆಗ್ತದೆ, ಎಷ್ಟು ಆಗ್ತದೆ 1500. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಒಂದು ಡಿಜಿಟ್ ಆದಂದ್ರೆ ಇತ್ತು, ಒಂದು ಪಾಯಿಂಟ್ ಅನ್ನ ಒಂದು ಡಿಜಿಟ್ ಆದಂದ್ರೆ ಇಡ್ರಿ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ h'(h)-1
150 centimeter ಡಿವೈಡೆಡ್ ಬೈ ಹೌದಾ ಆಮೇಲೆ 37 ಇತ್ತ ಅಂದ್ರೆ ಮೈನಸ್ ಇತ್ತು ನೋಡ್ರಿ ವಿ ಇಸ್ ಈಕ್ವಲ್ ಟು ಮೈನಸ್ 37.5 ಸೆಂಟಿಮೀಟರ್ ಇತ್ತು ಮೈನಸ್ 37.5 ಹಂಗಾರೆ ಇದನ್ನ ಮೈನಸ್ ಬಂದಿರ್ತದೆ ಆನ್ಸರ್ ಮೈನಸ್ 150 ಸೆಂಟಿಮೀಟರ್ ಡಿವೈಡೆಡ್ ಬೈ ಮೈನಸ್ 25 ಸೆಂಟಿಮೀಟರ್ 25 ಒಂದಲೇ 25 ಆಗ್ಲೆ ಆಮೇಲೆ ಮೈನಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗ್ತಾವ ಪ್ಲಸ್ ಆಗ್ತಾವ ಆದ್ರೆ ಇನ್ನೊಂದು ಮೈನಸ್ ಇದೆಯಲ್ಲ ಆಮೇಲೆ ಬರುವಂತ ಆನ್ಸರ್ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ 6 ಸೆಂಟಿಮೀಟರ್ ಆಗ್ತದೆ ಹಾಗಾದ್ರೆ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ವಸ್ತುವಿನ ಎತ್ತರವನ್ನು ಕೊಟ್ಟಿದ್ರು ಎಷ್ಟು 4 ಸೆಂಟಿಮೀಟರ್ ಕೊಟ್ಟಿದ್ರು ಪ್ರತಿಬಿಂಬದ ಎತ್ತರ ಎಷ್ಟು ಬಂದಿದೆಪ್ಪ ಅಂದ್ರೆ 6 ಸೆಂಟಿಮೀಟರ್ ಬಂದಿದೆ ಎಲ್ಲಿ ಪ್ರಧಾನಾಕ್ಷದ ಕೆಳಗೆ ಯಾಕ ಮೈನಸ್ ಆನ್ಸರ್ ಪ್ರಧಾನಾಕ್ಷದ ಮೇಲೆ ಲಂಬವಾಗಿರುವಂತಹ ಎಲ್ಲಾ ದೂರಗಳನ್ನ ಪ್ಲಸ್ ಅಂತ ಹೇಳಿದೀನಿ ಪ್ರಧಾನಾಕ್ಷದ ಕೆಳಗಿರುವಂತಹ ಎಲ್ಲಾ ದೂರಗಳನ್ನ ಲಂಬವಾಗಿ ಏನಂತ ಹೇಳಿದೀನಿ ಮೈನಸ್ ಅಂತ ಹೇಳಿದೀನಿ ಅಂದ್ರೆ ವಸ್ತುವಿನ ಎತ್ತರ ಏನ್ ಬಂತು ಮೈನಸ್ ಪ್ರತಿಬಿಂಬದ ಎತ್ತರ ಎಷ್ಟು ಬಂತು ಮೈನಸ್ 6 ಸೆಂಟಿಮೀಟರ್ ಇನ್ನ ಏನ್ಪ ಅಂದ್ರೆ ಸ್ವಭಾವ ಬರಿಬೇಕು ಯಾವ್ದು ಬರಿಬೇಕು ಪ್ರತಿಬಿಂಬದ ಸ್ವಭಾವ ಪ್ರತಿಬಿಂಬದ ಸ್ವಭಾವ ಏನ್ಪ ಅಂದ್ರೆ ನಿಮ್ಮ ದರ್ಪಣದಲ್ಲಿ ಉಂಟಾಗುವಂತ ಪ್ರತಿಬಿಂಬಗಳೆಲ್ಲ ಸತ್ಯ ಮತ್ತು ನೇರ ಪ್ರತಿಬಿಂಬ ಸಾರಿ ಸತ್ಯ ಮತ್ತು ತಲೆ ಕೆಳಗ ವೆರಿ ಸಾರಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು ಆಮೇಲೆ ಏನ್ಪ ಅಂದ್ರೆ ವಸ್ತುವಿನ ಗಾತ್ರವನ್ನ ನೋಡೋದಾದ್ರೆ ಹೌದಾ ಪ್ರತಿಬಿಂಬದ ಗಾತ್ರವನ್ನ ಲೆಕ್ಕಿಸಿ ಅಂತ ಹೇಳಿದ್ರು ಹೌದಾ ವಸ್ತುವಿನ ಎತ್ತರ ಕೊಟ್ಟಿದ್ರು ಪ್ರತಿಬಿಂಬದ ಎತ್ತರ ಎಷ್ಟಿದೆ 4 ಸೆಂಟಿಮೀಟರ್ ಇದ್ದ 6 ಸೆಂಟಿಮೀಟರ್ ಆಗಿದೆ ಹಂಗಾದ್ರೆ ವಸ್ತುವಿನಾಗಿದೆ ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ 2 ಸೆಂಟಿಮೀಟರ್ ದೊಡ್ಡದಾಗಿದೆ ಹಂಗಾದ್ರೆ ಏನ್ ಬಿಡ್ತೀವಿ ವಸ್ತುವಿಗಿಂತ ದೊಡ್ಡದು ನಾನು ಒಂದ್ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ ಅಂತ ನಾನು ನಿಮ್ಗೆ ಹತ್ರ ಬೆಳೀತಿದ್ದೀನಿ ಆದ್ರೆ ಎಕ್ಸಾಮ್ ಅಲ್ಲಿ ನೀವು ಪಾಯಿಂಟ್ ಮಾಡಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಹೌದಾ ವಸ್ತುವಿಗಿಂತ ದೊಡ್ಡ ಪ್ರತಿಬಿಂಬ ಎಷ್ಟು ದೊಡ್ಡ ಪ್ರತಿಬಿಂಬ ಅಪ್ಪ ಅಂದ್ರೆ ವಸ್ತು ಎಷ್ಟಿತ್ತು 4 ಸೆಂಟಿಮೀಟರ್ ಇತ್ತು ಪ್ರತಿಬಿಂಬ ಎಷ್ಟಿದೆ 6 ಸೆಂಟಿಮೀಟರ್ ಇದೆ ಹೌದಾ ಹಂಗಾದ್ರೆ ವಸ್ತುವಿಗಿಂತ ಅರ್ಧ ಪಟ್ಟು ಏನಾಗಿದೆ ಪ್ರತಿಬಿಂಬದ ಗಾತ್ರ ಜಾಸ್ತಿ ಆಗಿದೆ 2 ಸೆಂಟಿಮೀಟರ್ 4 ರಲ್ಲಿ ಅರ್ಧ ಪಟ್ಟು ಏನಾಗಿದೆ ಪ್ರತಿಬಿಂಬದ ಗಾತ್ರ ಜಾಸ್ತಿ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೆ ಲೆಕ್ಕಗಳನ್ನ ಬಿಡಿಸ್ತೀವಿ ಮುಂದೆ ಬರುವಂತ ಲೆಕ್ಕಗಳನ್ನ ಆಮೇಲೆ ನಿಮ್ಗೆ ಇಂಟು ಮಾಡ್ಕೊಳ್ಳಿ ಸಿಂಪಲ್ ಆಗಿ ಯಾವ ರೀತಿ ಸಿಮ್ ಕಂಡುಹಿಡಿಬೇಕು ಇಂಟು ಮಾಡ್ಕೊಳ್ಳೋದು ಹೌದಾ ಹೇಳ್ತಾ ಹೋಗ್ತೀನಿ ಏನಾದ್ರೂ ಸಮಸ್ಯೆ ಇದ್ರೆ ಮತ್ತೆ ನಿಮ್ಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಅಂತೂ ಆಲ್ವೇಸ್ ಬರ್ತಿದ್ದೀನಿ ಕೆಲವು ಜನ ಮೇನ್ ಮಾಡ್ತಾ ಇದೀರ ಅಂದ್ರೆ ಸರ್ ನಿಮ್ ನಂಬರ್ ಕಳಿಸಿ ಇಲ್ಲಿ ಯಾವತ್ತು ಅದನ್ನ ಪ್ರತಿ ಕ್ಲಾಸ್ ನಲ್ಲಿ ಹಾಕ್ಬಿಡ್ತಾ ಇದ್ದೀನಿ ಮೊದಲು ಹಾಕ್ತಿರ್ಲಿಲ್ಲ ಅದ್ರ ಪ್ರತಿ ಕ್ಲಾಸ್ ನಲ್ಲಿ ಹಾಕ್ಬಿಡ್ತಾ ಇದ್ದೀನಿ ಹೌದಾ 9481035821 ಹೌದಾ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ನಂಬರ್ ಶೇರ್ ಮಾಡುವಂತ ಕೆಲಸ ಮಾಡ್ರಿ ಇವತ್ತಿನ ಸ್ಟೇಟಸ್ ಅಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಅನ್ನು ಇಟ್ಟಿದ್ದೀನಿ ಹೌದಾ ಅಲ್ಲಿ 8th 9th 10th ಯಾವ ನಾನು ಕ್ಲಾಸ್ ಮಾಡಿರ್ತೀನಿ ಎಲ್ಲಾ ಕ್ಲಾಸ್ಗಳನ್ನ ಅದಕ್ಕೆ ಸೇರಿಸ್ತಾ ಇರ್ತೀನಿ ಅದಕ್ಕೆ ನೀವು ಸೇರ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.